ಶ್ರೀ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ, ಇವತ್ತು ಸಹೋದ್ಯೋಗಿಗಳ ಜೊತೆ ತಾಳ್ಮೆ ಅನ್ನೋದು ಇರಬೇಕು ನಿಮಗೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ. ಗುರಿ ಸಾಧನೆಗೆ ಇವತ್ತು ಒಳ್ಳೆಯ ದಿನ. ದೂರ ಪ್ರಯಾಣ ಸಾಧ್ಯತೆ ಇದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಮೇಷರಾಶಿಯವರಿಗೆ ಇವತ್ತು ದೊರೆಯುತ್ತೆ. ಜೊತೆಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿದೆ. ವೃಷಭ ರಾಶಿ, ಕುಟುಂಬದಲ್ಲಿ ಶಾಂತಿ ವಾತಾವರಣ ತುಂಬಿರುತ್ತೆ. ಆಕಸ್ಮಿಕವಾಗಿ ಖರ್ಚಾಗಬಹುದು. ನಾನಾ ವಿಚಾರಗಳಲ್ಲಿ ಆಸಕ್ತಿಯನ್ನು ತೋರಲಿದ್ದೀರಿ. ಮಾನಸಿಕ ವ್ಯಥೆ ಸ್ವಲ್ಪ ಕಾಡುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಒಳ್ಳೆಯ ಸಮಯ. ಅನ್ಯರ ಮಾತಿಗೆ ಯಾವುದೇ ಕಾರಣಕ್ಕೂ ಮರುಳಾಗಬೇಡಿ. ವಸ್ತ್ರ ವ್ಯಾಪಾರಿಗಳಿಗೆ ಇವತ್ತು ಲಾಭದಾಯಕ ದಿನವಾಗಿದೆ. ಮಿಥುನ ರಾಶಿ, ಅಮೂಲ್ಯ ವಸ್ತುಗಳ ಖರೀದಿಯನ್ನು ಮಾಡಬಹುದು. ಅನ್ಯರ ಮನಸ್ಸನ್ನು ಗೆಲ್ಲಲಿದ್ದೀರಿ. ದಾಂಪತ್ಯದಲ್ಲಿ ವಿರಸಗಳು ಮೂಡಬಹುದು. ಯಾರನ್ನು ಕೂಡ ಇವತ್ತು ಹೆಚ್ಚು ನಂಬೋದಕ್ಕೆ ಹೋಗಬೇಡಿ. ಆಲಸ್ಯ ಮನೋಭಾವ ಇರುತ್ತೆ ಇವತ್ತಿನ ದಿನಪೂರ್ತಿ. ಅತಿಯಾದ ಕೋಪ ಬೇಡ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು. ಆರೋಗ್ಯದ ಕಡೆ ಗಮನವನ್ನು ನೀಡಬೇಕು. ಕಟಕ ರಾಶಿ, ಕೆಲಸದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಪರಿಶ್ರಮದಿಂದ ಕಾರ್ಯ ಪ್ರಗತಿ ಅನ್ನೋದಿದೆ. ವೈಯಕ್ತಿಕ ಕೆಲಸಗಳಲ್ಲಿ ನೆಮ್ಮದಿ ಅನ್ನೋದು ಸಿಗುತ್ತೆ. ದುಷ್ಟರಿಂದ ಆದಷ್ಟು ದೂರವಿರಿ. ಶತ್ರುಗಳ ಬಾಧೆ ಸ್ವಲ್ಪ ಕಾಡಬಹುದು. ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಈ ದಿನ ಕಟಕರಾಶಿಯ ವ್ಯಕ್ತಿಗಳಿಗೆ ಮಿಶ್ರ ಫಲಗಳು ಕಂಡು ಬರ್ತಾ ಇದೆ. ಸಿಂಹರಾಶಿ, ಈ ದಿನ ತಾಳ್ಮೆ ಎನ್ನುವುದು ಅಗತ್ಯ. ಕುಟುಂಬದಲ್ಲಿ ಸಂತಸ ಅನ್ನೋದಿರುತ್ತೆ. ಟ್ರಾವೆಲ್ಸ್ನವರಿಗೆ ಅಲ್ಪ ಲಾಭ ಅನ್ನೋದಾಗುತ್ತೆ. ಸಹೋದರನಿಂದ ಸಹಾಯವನ್ನು ಪಡಿತೀರಾ. ಪ್ರಭಾವಿ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತೀರಾ. ಸಗಟು ವ್ಯಾಪಾರಸ್ಥರಿಗೆ ಇವತ್ತು ಸ್ವಲ್ಪ ನಷ್ಟ ಆಗ್ಬೋದು. ಚಂಚಲ ಮನಸ್ಸಿನಿಂದ ಸಿಂಹರಾಶಿಯವರು ಈ ದಿನವನ್ನು ಕಳೆಯಲಿದ್ದೀರಿ. ಕನ್ಯಾರಾಶಿ, ಆತ್ಮೀಯರನ್ನು ಭೇಟಿ ಮಾಡುವ ಸಂದರ್ಭಗಳು ಇವತ್ತು ಎದುರಾಗಲಿದೆ. ಕೆಲಸ ಕಾರ್ಯಗಳಲ್ಲಿ ನಿಧಾನಗತಿಯಾಗುತ್ತೆ. ಮಾನಸಿಕ ಗೊಂದಲ ಇರುತ್ತೆ. ಅಧಿಕವಾದ ತಿರುಗಾಟ. ಸಾಲವನ್ನು ಮರುಪಾವತಿಯನ್ನು ಮಾಡಲಿದ್ದೀರಿ. ಶುಭವಾರ್ತೆ ಒಂದನ್ನು ಇವತ್ತು ನೀವು ಕೇಳ್ತೀರಾ. ಮಾನಸಿಕ ನೆಮ್ಮದಿ ಕನ್ಯಾರಾಶಿಯ ವ್ಯಕ್ತಿಗಳಿಗೆ ಇವತ್ತು ಪ್ರಾಪ್ತಿಯಾಗಲಿದೆ. ತುಲಾರಾಶಿ, ನಿಮ್ಮ ಮಾತಿನಿಂದ ಕಲಹಗಳಾಗ್ಬೋದು. ಯಾವುದೇ ಕಾರಣಕ್ಕೂ ಮಾತನಾಡುವ ಮುನ್ನ ಎಚ್ಚರಿಕೆಯಿಂದ ಇರಿ. ಕೋರ್ಟ್ ಕೇಸ್ಗಳಲ್ಲಿ ಜಯವನ್ನು ಸಾಧಿಸ್ತೀರಾ. ಹಿರಿಯರಲ್ಲಿ ಭಕ್ತಿ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಮನಸ್ತಾಪ ಉಂಟಾಗ್ಬೋದು. ಮಾತಿನ ಚಕಮಕಿಗೆ ಕಿವಿಗೊಡಬೇಡಿ. ಆರೋಗ್ಯದಲ್ಲಿ ಏರುಪೇರು. ಇಲ್ಲಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರಬಹುದು. ಎಚ್ಚರಿಕೆಯಿಂದ ಇರಿ. ವೃಶ್ಚಿಕ ರಾಶಿ, ಇವತ್ತು ನಿಮ್ಮ ಮನೆಯಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು. ಅಧಿಕವಾದ ತಿರುಗಾಟ. ತೀರ್ಥಯಾತ್ರೆ ದರ್ಶನವನ್ನು ಮಾಡಿ ಬನ್ನಿ. ಅನ್ಯರ ವಿಚಾರಕ್ಕೆ ಅನಗತ್ಯ ಹಸ್ತಕ್ಷೇಪಗಳನ್ನು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳು ಇವತ್ತು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಧನಸ್ಸು ರಾಶಿ, ಆತ್ಮೀಯರೊಂದಿಗೆ ಮಾತುಕತೆಯನ್ನು ನಡೆಸಲಿದ್ದೀರಿ. ಶತ್ರುಗಳ ನಾಶ ಆಗುತ್ತೆ. ಗೌರವಕ್ಕೆ ಸ್ವಲ್ಪ ಧಕ್ಕೆ ಆಗ್ಬೋದು ನಿಮಗೆ. ಸ್ತ್ರೀಯರಿಗೆ ಅನುಕೂಲಕರವಾದ ದಿನ. ಪ್ರಿಯಜನರ ಭೇಟಿಯನ್ನು ಮಾಡಲಿದ್ದೀರಿ. ಆಂತರಿಕ ಕಲಹಗಳು ಕಡಿಮೆಯಾಗುತ್ತೆ. ಉದ್ಯೋಗದಲ್ಲಿ ಪ್ರಗತಿಯನ್ನು ಧನಸ್ಸು ರಾಶಿಯ ವ್ಯಕ್ತಿಗಳು ಇಂದು ಕಾಣಲಿದ್ದಾರೆ. ಮಕರ ರಾಶಿ, ಸಂಕಷ್ಟಗಳು ಕಡಿಮೆಯಾಗುತ್ತೆ. ಆತುರ ನಿರ್ಧಾರದಿಂದ ದೂರವಿರಿ. ಯಾವುದೇ ಕಾರಣಕ್ಕೂ ಆತುರ ಸ್ವಭಾವವನ್ನು ಮಾಡ್ಕೋಬೇಡಿ. ಅಮೂಲ್ಯ ವಸ್ತುಗಳ ಖರೀದಿಯನ್ನು ಮಾಡಲಿದ್ದೀರಿ. ಪರಿಶ್ರಮದಿಂದ ಅಭಿವೃದ್ಧಿಯಾಗುತ್ತೆ. ಸುಖಭೋಜನ ಪ್ರಾಪ್ತಿಯಾಗುತ್ತೆ. ದ್ರವ್ಯ ಲಾಭ ಇವತ್ತು ನಿಮಗೆ ಉಂಟಾಗಲಿದೆ. ಕುಂಭರಾಶಿ, ಕುಟುಂಬದ ಹೊರೆ ಹೆಚ್ಚಾಗಬಹುದು. ಅನ್ಯರಲ್ಲಿ ವೈಮನಸ್ಸು. ಹಣ ಎಷ್ಟೇ ಬಂದರೂ ಕೂಡ ಇವತ್ತು ಕೈನಲ್ಲಿ ದುಡ್ಡು ಉಳಿಯೋದಿಲ್ಲ. ಸ್ವಯಂಕೃತ ಅಪರಾಧಗಳಿಂದ ತೊಂದರೆ ಆಗ್ಬೋದು. ವಿಪರೀತ ಹಣವ್ಯಯವನ್ನು ಮಾಡ್ತೀರಾ. ಮಕ್ಕಳ ವಿಷಯದಲ್ಲಿ ನೋವು ಉಂಟಾಗುವ ಸಂಗತಿಯೊಂದು ನಿಮ್ಮ ಕಿವಿಗೆ ಬೀಳಲಿದೆ. ಮೀನರಾಶಿ, ಇವತ್ತು ಮಹಿಳೆಯರಿಗೆ ಅನುಕೂಲಕರವಾದ ದಿನ. ವಿಪರೀತವಾದಂತಹ ಹಣ ಅನ್ನೋದು ಖರ್ಚಾಗುತ್ತೆ ನಿಮಗೆ. ನೀವಾಡುವ ಮಾತಿನಲ್ಲಿ ಹಿಡಿತ ಅಗತ್ಯ. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಾ. ಅಪರಿಚಿತರಿಂದ ಕಲಹಗಳು ಉಂಟಾಗ್ಬೋದು. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಅತಿಯಾದ ನಿದ್ರೆಯನ್ನು ಇವತ್ತು ನೀವು ಮಾಡಲಿದ್ದೀರಿ. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ವಾಟ್ಸಪ್ ಮೂಲಕ ಈ ದಿನ ಭವಿಷ್ಯದ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.